मग केस कर्क हणे बर के हणे यार आचार्य आ गिल्ट नगे कड़ेवर्गु कड़ते अद्रिंद मुक्ति बे आ कारण के नन्न मगळु आफीस होगि क्षमे केळिदाळे तप्पु रामाचार्यदल्ल एल्ल नन्ने अंत हेळिदाळे आ विषयनु नमगे गोत्तायतु ಈಗ ರಾಮಾಚಾರಿ ಮತ್ತೆ ಕೆಲಸಕ್ಕೆ ಹೋಗಬೇಕು ಆಗ್ಲೇ ನನ್ನಲ್ಲಿರುವ ಆ ಗಿಲ್ಟ್ ಫೀಲಿಂಗ್ ದೂರ ಆಗುತ್ತೆ ಅದು ಆಗದೇ ಇರೋ ಮಾತು ಸರ್ ಈ ಮನೆ ಬೇಡಿ ಬಂದವರಿಗೆ ಇಲ್ಲ ಅಂತ ಹೇಳಲ್ಲ ಅಂತ ನೀನೇ ಹೇಳಿದ್ದಲ್ಲ ನನ್ನ ಪಾಪ ಕಳ್ಕೊಳ್ಳೋಕೆ ಇದು ಒಂದೇ ಚಾನ್ಸ್ ನೀನು ಕೆಲಸಕ್ಕೆ ಹೋಗಬೇಕು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಕೊಡ್ಲಿ ಹಾಕ್ದೋಳು ನನ್ನ ಮಗಳು ಅದನ್ನ ನಾನು ತೆಗೆಯಕ್ಕೆ ಬಂದಿದ್ದೀನಿ ನನ್ನ ಮಗಳು ನೀ ಯಾವತ್ತೂ ಇಂತ ತರ ತಪ್ಪು ಮಾಡಲ್ಲ ಇದು ನಾನು ಕೊಡ್ತಿರೋ ಮಾತು ನೀ ಇದಕ್ಕೆ ಒಪ್ಪಿದ್ರೆ ನಾನು ಸಂತೋಷವಾಗಿ ಹೋಗ್ತೀನಿ ಇಲ್ಲ ನಾನು ಮನಸಲ್ಲೇ ಆ ದುಃಖ ನಿಟ್ಕೊಂಡು ಏನೇ ಆದರೂ ನಿರ್ಧಾರ ನಿಮ್ಮದು ಆಯ್ತು ನನ್ನ ಮಗ ಮತ್ತೆ ಅದೇ ಕಂಪನಿಗೆ ಕೆಲಸಕ್ಕೆ ಹೋಗ್ತಾನೆ ನಿಮ್ಮ ಬೇಡಿಕೆ ಪೂರ್ಣ ಆಯ್ತೆ ಇನ್ನೊಂದಿದೆ ಹೇಳಿ ಏನು ಆಚಾರ್ಯ ನಾವು ದುಡ್ಡಲ್ಲಿ ಶ್ರೀಮಂತರು ಸಂಸ್ಕಾರದಲ್ಲಿ ತುಂಬಾ ಬಡವರು आ संस्कार नन मगळिगिल्लवल्ल अदक्के ई तप्पुगळु नडेयुत्तिवे माडिद तप्पन्न गुर्तिसिकोळ्ळोदु दोड्ड विषय आदरे आ तप्पन्न तिद्दिकोळ्ळोदु अदक्किंतनू दोड्ड विषय निम्म मगळु इन्नु मुंदे आ तप्पु माडल्ल बिडि तप्पन्न माडदे इरोके नन्न मगळु संस्कार कलियबेकु आचार्य ನನ್ನ ಎರಡನೇ ಬೇಡಿಕೆ ನನ್ನ ಮಗಳನ್ನ ಈ ಮನೆಯಲ್ಲಿ ಇಟ್ಕೊಂಡು ಸಂಸ್ಕಾರ ಕಲಿಸ್ಕೊಡ್ಬೇಕು ಏನು ಹೇಳ್ತಿದ್ದೀಯಾ ಅಮ್ಮ ಚಾರು ಅಕ್ಕನ ರಾಮಾಚಾರಿ ಮನೆಯಲ್ಲಿ ಬಿಟ್ ಬರ್ತಾರಾ ಹೌದು ಇದೆ ಸರಿಯಾದ ತೀರ್ಮಾನ ಅಂತ ನಿಮ್ಮ ತಂದೆ ಫೋನ್ ಮಾಡಿ ಹೇಳಿದ್ರು ನನಗೆ ನಂಬಕ್ಕೆ ಆಗ್ತಿಲ್ಲ ಅಮ್ಮ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ಕಂಪನಿಯಲ್ಲಿ ಚಾರು ಎಲ್ಲರ ಮುಂದೆ ತಂದೆ ತಪ್ಪು ಅಂತ ಒಪ್ಪಿಕೊಂಡಿದ್ದಾಳೆ ರಾಮಾಚಾರಿ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಅವಳೆ ಸ್ಪಷ್ಟ ಮಾಡಿದಳೆ ಅಲ್ಲಿಗೆಲ್ಲ ಮುಗಿತಲ್ಲಮ್ಮ ಈ ಎಕ್ಸ್‌ಟೆನ್ಷನ್ ಯಾಕಬೇಕಿತ್ತು ಚಾರು ಸಂಸ್ಕಾರ ಕಲಿಬೇಕಂತೆ ಆ ಸಂಸ್ಕಾರ ಕಲಿಯೋದಿಕ್ಕೆ ರಾಮಾಚಾರಿ ಮನೆನೇ ಸರಿಯಾದ ಜಾಗ ಅನ್ನೋ ತೀರ್ಮಾನಕ್ಕೆ ನಿಮ್ಮ ತಂದೆ ಬಂದಿದ್ದಾರೆ ಅಮ್ಮ ಅದು ಹಾಲ್ ನಂತ ಮನಸ್ಗಳಿರೋ ಮನೆ ಅಮ್ಮ ಅಕ್ಕ ಹೋಗಿ ಹುಳಿ ಹಿಂಡಿದ್ರೆ ಅದು ಒಂದು ಸಾಧ್ಯತೆ ಚಾರುನೇ ಹಾಲ್ ಆಗೋದು ಇನ್ನೊಂದು ಸಾಧ್ಯತೆ ಚಾರು ಅಕ್ಕ ಹಾಲ್ ಆಗಲ್ಲ ಅಮ್ಮ ಅವರ ಮನೆನ ಹಾಳು ಮಾಡ್ತಾಳೆ ಹತ್ತಿಗೆ ಚಳಿ ಆಗುತ್ತೆ ಅಂತ ಬೆಂಕಿ ನೊತ್ತಕೊಳ್ಳಕ ಸಾಧ್ಯನ ಹೇಳು ಈ ಮಾತನ್ನ ನಾನು ನಿಮ್ಮ ತಂದೆಗೆ ಹೇಳಿದೆ ಅಂತ ಆದ್ರೆ ಅವರು ಹೇಳಿದ್ದು ಒಂದೇ ಮಾತು ಚಾರು ಗುಳಿದಿರೋದು ಇದೊಂದೇ ದಾರಿ ಅಂತ ಹಾಗಂತ ಇಷ್ಟೆಲ್ಲ ತೊಂದ್ರೆ ಕೊಟ್ಟಿರೋ ಅಕ್ಕನ್ನ ಅವರ ಮನೆ ಸೇರಿಸ್ಕೊಂತಾರ ಅಮ್ಮ ಅವರ ತೀರ್ಮಾನ ಏನಾಗಿರುತ್ತೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಆದ್ಯ ಚಾರು ಅಕ್ಕ ಅಲ್ಲಿ ಇರಬಾರದಮ್ಮ ಇದು ಅಪ್ಪ ತಗೊಂಡಿರೋ ವರ್ಸ್ಟ್ ಡಿಸಿಷನ್ ಒಳ್ಳೆದ ಬಯಸೋರ ಮನೆಗೆ ಕೆಟ್ಟದ ಹೋಗಬಾರದಮ್ಮ ಅಕ್ಕ ಬದಲಾಗಲ್ಲ ಯಾಕೋ ಗೊತ್ತಿಲ್ಲ ಆದ್ಯ ನನಗೆ ಈಗ ಅನ್ನಿಸ್ತಾ ಇದೆ ಇದು ನಿಮ್ಮ ತಂದೆ ತಗೊಂಡಿರೋ ಬೆಸ್ಟ್ ಸ್ಟೆಪ್ ಅಂತ ಚಾರು ದುರಹಂಕಾರನ ರಾಮಾಚಾರಿಯಿಂದ ಮಾತ್ರ ಇಳಿಸೋದಿಕ್ಕೆ ಸಾಧ್ಯ ಒಳ್ಳೆದ ಬಯಸೋರ ಮನೆಗೆ ಕೆಟ್ಟದ ಹೋಗಬಾರದಮ್ಮ ಅಕ್ಕ ಬದಲಾಗಲ್ಲ
ಯಾಕೋ ಗೊತ್ತಿಲ್ಲ ಆದ್ಯ, ನನಗೆ ಈಗ ಅನ್ನಿಸ್ತಾ ಇದೆ ಇದು ನಿಮ್ಮ ತಂದೆ ತಗೊಂಡಿರೋ ಬೆಸ್ಟ್ ಸ್ಟೆಪ್ ಅಂತ. ಚಾರು ದುರಹಂಕಾರನ ರಾಮಾಚಾರಿಯಿಂದ ಮಾತ್ರ ಇಳಿಸೋದಿಕ್ಕೆ ಸಾಧ್ಯ. ಅವನಿಗೆ ಆ ಶಕ್ತಿ ಇದೆ ಅಮ್ಮ. ಆದ್ರೆ ಅದನ್ನ ಸ್ವೀಕರಿಸೋ ಶಕ್ತಿ ಚಾರು ಹಾಕಂಗಿದ್ಯಾ? ಯಾಕಿಲ್ಲ ಆದ್ಯ. ಚಿಲ್ಟು ಅನ್ನೋ ಅನಾಥ ಮಗುನ ಮನೆ ಕರ್ಕೊಂಡ್ಬಂದು ಅವನಿಗೆ ಜೀವನ ಕೊಡೋ ಒಳ್ಳೆ ಬುದ್ಧಿ ಚಾರುಗಿದೆ. ಸರ್ವೇಶ್ ತಂಗಿ ಮದುವೆಗೆ 20 ಲಕ್ಷ ಕೊಟ್ಟು ಕೊಡಬೇಕಾಗಿರೋದು ನ್ಯಾಯ ಅಂತ ನಮ್ಮೆಲ್ಲರನ್ನು ಕನ್ವಿನ್ಸ್ ಮಾಡೋ ಒಳ್ಳೆ ಬುದ್ಧಿ ಚಾರುಗಿದೆ. ಆ ಒಳ್ಳೆ ಬುದ್ಧಿಗೆ ಒಳ್ಳೆತನ ಜೊತೆಯಾಗಿರಲಿಲ್ಲ. ಆದರೆ ರಾಮಾಚಾರಿ ಮನೆಯಲ್ಲಿ ಆ ಜೊತೆ ಅವಳಿಗೆ ಸಿಗತ್ತೆ, ಎಲ್ಲನೂ ಬದಲಾಗತ್ತೆ. ಅವರ ಅಮ್ಮನಿಂದ ಬೆಳೆದಿರೋ ಕೊಬ್ಬನ್ನು ಇಳಿಸೋದಿಕ್ಕೆ ಸರಿಯಾದ ಜಾಗ ಅಂದರೆ ರಾಮಾಚಾರಿ ಮನೆನೇ. ಆದರೆ ಇದಕ್ಕೆ ಅವ್ರ ಮನೆಯವರು ಒಪ್ಪಬೇಕು, ಒಪ್ಪಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಆಚಾರ್ಯ, ನಿಮ್ಮ ಯೋಚನೆ ಏನು ಬೇಕಾದ್ರಾಗಿರ್ಬೋದು, ಹೇಗೆ ಬೇಕಾದ್ರಾಗಿರ್ಬೋದು, ಆದರೆ ನನ್ನ ಮಗಳಿಗೆ ಸಂಸ್ಕಾರ ಹೇಳ್ಕೊಡೋಕ್ಕೆ ನೀವು ಒಪ್ಪಲೇಬೇಕು. ಅವಳು ಕಲಿಯೋವರೆಗೂ ಈ ಮನೆಯಲ್ಲೇ ಇರಬೇಕು, ಇದಕ್ಕೆ ನೀವು ಬೇಡ ಅನ್ನಬಾರ್ದು. ಬದುಕು ಹೋಗು ಅಂತ ಹೀಯಾಳಿಸ್ತಿದ್ರಲ್ಲ, ಹಾಗೆ ಮಾಡಬೇಡಿ. ಯಾಕಂದ್ರೆ ಕರ್ಮ ಫಾಲೋಸ್ ಮೇಡಮ್. ನಿಮ್ಮ ಮೌನ ನಂಗೆ ಯಾವ ಉತ್ತರನೂ ಕೊಡಲಿಲ್ಲ ಆಚಾರ್ಯ. ನೋಡಿ ಜಯಶಂಕರ್ ಅವರೇ, ಸಂಸ್ಕೃತಿ ಅನ್ನೋದನ್ನ ನಾವು ಪೂರ್ವಜರಿಂದ ನಡೆಸ್ಕೊಂಬಂದಿತ್ತು. ಸಂಸ್ಕಾರ ಅನ್ನೋದು ನಮ್ಮ ಪೂರ್ವಾರ್ಜಿತದಿಂದ ಪಡೆದಿತ್ತು. ಪಡೆದು ಬರೋದನ್ನ ಯಾವತ್ತೂ ನಾವು ಹಿಡಿದು ಕಲ್ಸಕ್ಕಾಗಲ್ಲ. ಆಚಾರ್ಯ, ನೀವು ಹೇಳ್ತಿರೋದು ನಿಜ. ಅದಕ್ಕೆ ನಾನು ಹೇಳ್ತಿರೋದು, ಪಡೆದು ಬರದೇ ಇರೋದು ತಿಳಿದಾರು ಬರಲಿ ಅಂತ. ನನ್ನ ಮಗಳು ಈ ವಾತಾವರಣದಲ್ಲಿ ಸ್ವಲ್ಪ ದಿನ ಇದ್ರೆ ಇಲ್ಲಿ ಹೆಲ್ಪರ್ ಎ ಲಾಟ್. ಡ್ಯಾಡ್, ಚಾರು ಪ್ಲೀಸ್, ಐ ಆಮ್ ಟಾಕಿಂಗ್ ಟು ದೆಮ್. ನೋಡಿ ಆಚಾರ್ಯ, ನನ್ನ ಮಗಳಿಗೆ ಸಂಸ್ಕಾರದ ಅರಿವೇ ಇಲ್ಲ. ಅವಳು ಹೀಗೆ ನಡ್ಕೊಂಡು ಹೋದ್ರೆ ನಾಳೆ ಏನ್ ಗತಿ ನೀವೇ ಹೇಳಿ. ಸರಿ, ನಾನು ಒಳ್ಳೇದನ್ನೇ ಕೇಳ್ತಾ ಇದ್ದೀನಿ ಆಚಾರ್ಯ. ನಿಮ್ಮ ಮನೇಲಿ ಸಂಸ್ಕಾರದ ಚಿಲುಮೆನೇ ಇದೆ, ಅದಲ್ಲೊಂದು ಬೊಗಸೆ ನನ್ನ ಮಗಳ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮಣ್ಣು ತಗೊಂಬಂದು ನಿಮ್ಮ ಮುಂದೆ ಇಟ್ಟಿದೆ, ಅದಕ್ಕೊಂದು ಆಕಾರ ಕೊಡಿ ಅಂತ ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ಉಡುಗೆ ತೊಡುಗೆ ನಡಿಗೆ ಅಡುಗೆ ಎಲ್ಲ ತಲೂ ಕೊರತೆ, ಕಟ್ಟೋ ತೋರಣದಿಂದ ಹಿಡಿದು ಹಾಕೋ ರಂಗೋಲಿವರೆಗೂ ಇವಳಿಗೇನು ಗೊತ್ತಿಲ್ಲ. ಇಂಥ ದಡ್ಡಿಯಾಗಿರೋ ನನ್ನ ಮಗಳನ್ನ ನೀವೇ ತಿದ್ದಬೇಕು. ಡ್ಯಾಡ್, ನಾನು ಇದಕ್ಕೆ ಚಾರು, ಐ ನೋ ದಟ್ ಯು ನಾಟ್ ರೆಡಿ ಫಾರ್ ದಿಸ್, ಬಟ್ ದಿಸ್ ಇಸ್ ಮೈ ಆರ್ಡರ್ ಅಂಡ್ ಯು ಹ್ಯಾವ್ ಪ್ರಾಮಿಸ್ಡ್ ಮೀ, ಡೋಂಟ್ ಫರ್ಗೆಟ್ ದಟ್. ನಿಮ್ಮ ಮನೆ ಹೆಣ್ಮಕ್ಳು ದೇವಸ್ಥಾನಕ್ಕೆ ಬರೋವಾಗ ಅವರನ್ನು ನೋಡಿ ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನನ್ನ ಮಗಳು ಹಾಗಿಲ್ವಲ್ಲ ಅಂತ. ಇದು ಆಗದೆ ಇರೋ ಕಾರ್ಯ. ಬೇರೆ ಮನೆ ಹೆಣ್ಮಕ್ಳು ನಮ್ಮ ಮನೇಲಿ ಇರೋದು ಅಂದ್ರೆ ಹೇಗೆ ಸಾಧ್ಯ? ಇವಾಗ ನನಗೆ ನೀವೇ ಕೃಪೆ ತೋರಿಸ್ಬೇಕು, ನೀವೇ ದಯವಿಟ್ಟು ಉಪಕಾರ ಮಾಡಬೇಕು. ಆಚಾರ್ಯ, ಇನ್ನು ನಾನೇನೋ ಮಾತಾಡಲ್ಲ.